ಧರ್ಮಸ್ಥಳ ಗ್ರಾಮದ ಸೌಜನ್ಯ ಪ್ರಕರಣದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಯಾಕೆ ಮೌನವಾಗಿದ್ದಾರೆ? 30ನೇ ತಾರೀಕು ಹೈಕೋರ್ಟ್ನಲ್ಲಿ ಒಂದು ತೀರ್ಪು ಪ್ರಕಟ ಆಗುತ್ತೆ. ಸೌಜನ್ಯ ಹಂತಕ ಅಂತೇಳಿ ಸಂತೋಷ್ ರಾವ್ ಮೇಲೆ ಏನ್ ಮೇಲ್ಮನವಿ ಹೋಗಿದ್ರು, ಹೈಕೋರ್ಟ್ ಹೇಳ್ತು ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳ್ತು. ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ ಕೆಳಕೋರ್ಟಲ್ಲೂ ಹೇಳಿತ್ತು. ಅದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಸಿಬಿಐನವರು ಹೋಗಿದ್ರು, ಅಲ್ಲಿಯೂ ಸಹ ಸಂತೋಷ್ ರಾವ್ ನಿರಪರಾಧಿ ಅಂದಾಗ, ಹಾಗಾದ್ರೆ ಸೌಜನ್ಯರನ್ನ ಅತ್ಯಾಚಾರ ಮಾಡಿದವರು ಯಾರು, ದೇಹವನ್ನ ಕಚ್ಚಿದವರು ಯಾರು, ಗರ್ಭಗುಡಿಗೆ 3 ಇಂಚ್ ಮಣ್ಣನ್ನ ತುಂಬಿದವರು ಯಾರು, ಕೈ ಕಟ್ಟಾಕದವರು ಯಾರು, ಹೊಳೆನಲ್ಲಿ ಬಿಸಾಕದವರು ಯಾರು, ಯಾರಾದರೂ ಇರಲೇಬೇಕಲ್ಲ. ಕಳೆದ ವರ್ಷ ಬಂದಂತಹ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, 3 ಜನಕ್ಕಿಂತ ಹೆಚ್ಚು ಜನರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ, ಸಾಮೂಹಿಕವಾಗಿ ಹತ್ಯೆ ಮಾಡಿದ್ದಾರೆ ಅಂತ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಹೇಳ್ತಾ ಇದೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಅಂತೇಳಿ. 13 ವರ್ಷಗಳಿಂದ ಹೋರಾಟ ನಡೀತಾ ಇದೆ, 13 ವರ್ಷಗಳಿಂದ ನ್ಯಾಯಕ್ಕೋಸ್ಕರ ಹೋರಾಟ ನಡೀತಾ ಇದೆ. ಹೀಗಿರುವಂತಹ ಹಾಲಿ ಮಹಿಳಾ ಆಯೋಗದ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಕಾರ್ಯವೈಖರಿ ನೋಡಿದಾಗ, ಬಹುಶಃ ಅವರ ಅಧ್ಯಕ್ಷರಾದಾಗಿನಿಂದ ಇವತ್ತಿನವರೆಗೂ ಪ್ರತಿನಿತ್ಯವೂ ಸಹ ಮಹಿಳೆಯರ ಮೇಲೆ ಇರುವಂತಹ ಕಾಳಜಿ, ಅವರು ಹಾಸ್ಟೆಲ್ಗಳಿಗೆ ಹೋಗ್ತಾರೆ, ವ್ಯವಸ್ಥೆ ಬಗ್ಗೆ ಮಾತನಾಡ್ತಾರೆ, ಹೆಣ್ಣು ಮಕ್ಕಳ ಗುಡ್ ಟಚ್ ಬ್ಯಾಡ್ ಟಚ್ಗಳ ಬಗ್ಗೆ ಹೇಳ್ಕೊಡ್ತಾರೆ, ಮತ್ತೆ ಮೌಢ್ಯಗಳ ಬಗ್ಗೆ ಮಾತಾಡ್ತಾರೆ, ಸಾಮಾನ್ಯ ವ್ಯಕ್ತಿಯಾಗಿ ಹೆಣ್ಣು ಮಕ್ಕಳ ಜೊತೆ ಅವರನ್ನು ಕಾಪಾಡುವಂತಹ ಎಲ್ಲಾ ವಿಚಾರಗಳನ್ನು ಸಹ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗಳ ಜೊತೆ ಮಾತಾಡ್ತಾ ಇದ್ದಾರೆ. ಮಹಿಳೆಯರ ಬಗ್ಗೆ ಹೆಚ್ಚು ಕಾಳಜಿ ಇರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಈ ಹೈಕೋರ್ಟ್ ತೀರ್ಪಿನ ಬಗ್ಗೆ ವಿಚಾರ ಮಾಡಿ ಒಂದು ಹೇಳಿಕೆ ಕೊಡಬಹುದಾಗಿತ್ತು. ಸೌಜನ್ಯ ಕುಟುಂಬ ಕುಸುಮಾವತಿ ಅವರ ಜೊತೆಯಲ್ಲಿ ನಾವಿದ್ದೇವೆ ಅಂತೇಳಿ ಅವರನ್ನು ಭೇಟಿ ಮಾಡಿ ಅವರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು, ನಾವು ನಿರೀಕ್ಷೆ ಮಾಡಿದ್ವಿ ಆದರೆ ಆಗಲಿಲ್ಲ. ಇದೇ ಸುದೀರ್ಘವಾದಂತಹ ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಬಂದಂತಹ ಏನ್ ತೀರ್ಪು ಬಂತು, ಅವತ್ತಿನಿಂದ ಪ್ರಾರಂಭ ಆಯಿತು. ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ ಕೋರ್ಟ್ ತೀರ್ಪು ಕೊಟ್ಟ ನಂತರ ಅವ ಸಂತೋಷ್ ರಾವೇ ಅಪರಾಧಿ, ಅವನ ತಲೆ ಅವನು ಮೋಸ ಮಾಡ್ತಾ ಇದ್ದಾನೆ ಅಂತೇಳಿ. ಇದೇ ಪವರ್ ಟಿವಿಯ ರಾಕೇಶ್ ಶೆಟ್ಟಿ, ಪವರ್ ಟಿವಿಯ ಮುಖ್ಯಸ್ಥರಾದಂತಹ ರಾಕೇಶ್ ಶೆಟ್ಟಿ ಕ್ಷಮಿಸು ಸೌಜನ್ಯ ಅಂತೇಳಿ ಒಂದು ಕಾರ್ಯಕ್ರಮದ ಹೆಸರಿನಲ್ಲಿ, ಧರ್ಮ ಸಂರಕ್ಷಣಾ ಸಭೆ ಅನ್ನೋ ಕಾರ್ಯಕ್ರಮದ ಹೆಸರಿನಲ್ಲಿ ನಿರಂತರವಾಗಿ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾ ಕುಸುಮಾವತಿಯವರನ್ನ ಅಪಮಾನ ಮಾಡುವಂತಹ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಹೋರಾಟಗಾರದಂತ ಪ್ರಸನ್ನ ರವಿಯವರನ್ನ ಕಾಮಾಟಿಪುರದ ಕಾಮಾಕ್ಷಿ ವೇಶ್ಯಾವಾಟಿಕೆ ವೃತ್ತಿಯಲ್ಲಿ ತೊಡಗಿದ್ರು ಅಂತೇಳಿ ಕಾರ್ಕಳದ ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ. ತನ್ನ ಸ್ಟುಡಿಯೋದಲ್ಲಿ ಕುತ್ಕೊಂಡು ಕಾಮಾಟಿಪುರದ ಕಾಮಾಕ್ಷಿ ಅಂತ ಟೈಟಲ್ ಕೊಡ್ತಾರೆ, ರೇಪಿಶ್ ಕಾಮಾಕ್ಷಿ ಅಂತ ಕೊಡ್ತಾರೆ. ಆಗಲೇ ಮಹಿಳಾ ಆಯೋಗದ ಅಧ್ಯಕ್ಷರು ಸುಮೂಟ ಕೇಸ್ ದಾಖಲೆ ಮಾಡಿ ಪವರ್ ಟಿವಿಯ ರಾಕೇಶ್ ಶೆಟ್ಟರ್ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು, ಅವರಿಗೆ ನೋಟಿಸ್ ಕೊಡಬೇಕಾಗಿತ್ತು. ಹೆಣ್ಣು ಮಕ್ಕಳ ಮೇಲೆ ಈ ರೀತಿಯಾದಂತಹ ಆಪಾದನೆ ಮಾಡಿ, ಈ ರೀತಿಯಾದಂತಹ ತೇಜವಧೆ ಮಾಡ್ತಾ ಇರೋದಕ್ಕೆ ಅವತ್ತೇ ಮಾಡಬೇಕಾಗಿತ್ತು, ಆದರೆ ಆಗಲಿಲ್ಲ. ಇದು ನಮ್ಮ ರಾಜ್ಯದಲ್ಲಿ ಮಹಿಳೆಯರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ. ಒಂದು ಕಡೆ ಸಾಮೂಹಿಕವಾಗಿ ಆ ಪುಣ್ಯಕ್ಷೇತ್ರದ ನೇತ್ರಾವತಿ ತಟದಲ್ಲಿ ನಿರಂತರವಾಗಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಅತ್ಯಾಚಾರ ನಡೀತಾ ಇದೆ, ಸೌಜನ್ಯ ಪ್ರಕರಣ ಹೊರಗಡೆ ಬಂದಿದೆ, ಸೌಜನ್ಯರಿಗೆ ಕೊಡಬಾರದಂತಹ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಆನೆ ಮಾಹುತನ ಕೇಸ್ನಲ್ಲಿ ಯಮುನಾ ಎಂಬ ವೃದ್ಧೆಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಕಲ್ಲಿನಿಂದ ಜಜ್ಜಿದ್ದಾರೆ, ಆದರೂ ಸಹ ಯಾವ ಮಾಧ್ಯಮಗಳಿಗೂ ಇದರ ಬಗ್ಗೆ ಕಾಳಜಿ ಇಲ್ಲ. ಯಾರನ್ನೋ ಕಾಪಾಡೋದಕ್ಕೆ, ಯಾರನ್ನೋ ಓಲೈಸೋದಕ್ಕೆ, ಯಾರಿಂದನೋ ಶಬಾಷ್ಗಿರಿ ತಗೊಳ್ಳೋದಕ್ಕೆ ಪವರ್ ಟಿವಿಯ ರಾಕೇಶ್ ಶೆಟ್ಟರು ಮಾಡಿರುವಂತಹ ಕೆಲಸ ಇತ್ತಲ್ಲ, ಹೆಣ್ಣು ಮಕ್ಕಳನ್ನ ನಿಂದಿಸಿದಿತ್ತಲ್ಲ, ಆ ಹೆಣ್ಣು ಮಕ್ಕಳನ್ನ ನಿಂದಿಸಿದ್ದಕ್ಕೆ ಸರಿಯಾದಂತಹ ಪಾಠ ಆಗಬೇಕಾಗಿತ್ತು. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಈಗಲಾದರೂ ಆ ವಿಚಾರಗಳನ್ನು, ಮಾಹಿತಿಗಳನ್ನು ಕಲೆ ಹಾಕಿ ಅವರ ಮೇಲೆ ಅವರಿಗೆ ಒಂದು ನೋಟಿಸ್ ಕೊಡಬೇಕು, ಅದಕ್ಕೆ ಸ್ಪಷ್ಟನೆ ಕೇಳಬೇಕು, ಅವರ ಮೇಲೆ ದೂರು ದಾಖಲಿಸಬೇಕು. ಯಾವ ಕುಸುಮಾವತಿ ತನ್ನ ನನ್ನ ಮಗಳಿಗೆ ನ್ಯಾಯ ಬೇಕು ಅಂತೇಳಿ ಅಂಗಲಾಚ್ತಾ ಇದ್ದಾರೋ, ಸಾಮಾಜಿಕ ಹೋರಾಟಗಾರರ ಅವರನ್ನ ಸಹಾಯ ತಕ್ಕೊಂಡು ಜನಜಾಗೃತಿ ಸಭೆಗಳನ್ನ ಮಾಡ್ತಾ ಇದ್ದಾರೋ, ದೆಹಲಿವರೆಗೂ ಹೋಗಿ ಬಂದ್ರು, ಸರ್ಕಾರಗಳ ಮುಂದೆ ಹೋದ್ರು, ಯಾತಕ್ಕೋಸ್ಕರ ಹೋಗ್ತಾ ಇದಾರಂದ್ರೆ ಈ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು, ನನ್ನ ಮಗಳಿಗೆ ಆದಂತಹ ಅನ್ಯಾಯ ಬೇರೆ ಹೆಣ್ಣು ಮಗಳಿಗೆ ಆಗಬಾರದು. ಸಂತೋಷ್ ರಾವ್ ಅತ್ಯಾಚಾರಿ ಅಲ್ಲ, ಸಂತೋಷ್ ರಾವ್ ಕೊಲೆಗಾರ ಅಲ್ಲ ಅಂದ್ಮೇಲೆ ಮತ್ತಾರೋ ಇರಬೇಕಲ್ಲ, ಹಾಗಾದ್ರೆ ಯಾರವರು? ಸಾಮೂಹಿಕ ಅತ್ಯಾಚಾರ ಅಂತಂದ್ರೆ ಅವತ್ತಿನ SP ಬಹಿರಂಗವಾಗಿ ಹೇಳ್ತಾರೆ,
ಇದು ಒಬ್ಬರಿಂದ ಆಗಿರುವಂತದಲ್ಲ, ಬಹಳ ಜನ ಸೇರಿ ಮಾಡಿರುವಂತಹ ಅತ್ಯಾಚಾರ ಅಂತಾರೆ. ಡಿ ಐ ಜಿಯವರು ಅದನ್ನೇ ಮಾತು ಹೇಳ್ತಾರೆ. ಆದರೂ ಸಹ ನಮ್ಮ ಸರ್ಕಾರ, ನಮ್ಮ ಏನು ಬಂದಂತಹ ಎಲ್ಲ ಸರ್ಕಾರಗಳು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಿಲ್ಲ. ಇವತ್ತಿಗೂ ಸಹ ಜೀವಂತವಾಗಿ ಈ ಪ್ರಕರಣವನ್ನು ಉಳಿಸಿದ್ದಾರೆ. ಹೈಕೋರ್ಟ್ ತೀರ್ಪು ಕೊಟ್ಟಿದೆ, ಹೈಕೋರ್ಟ್ ತೀರ್ಪು ಬಂದಿದೆ, ತೀರ್ಪು ಬಂದು ಏನು ತನಿಖೆಗೆ ಆದೇಶ ಮಾಡಬೇಕು ಅನ್ನೋ ಮೇಲ್ಮನವಿ ವಜಾ ಆಗಿದೆ. ವಜಾ ಆದರೂ ಸಹ ಅದಕ್ಕೆ ಜೀವಂತ ಜೀವಂತ ಇದೆ. ಸುಪ್ರೀಂ ಕೋರ್ಟಲ್ಲಿ ಹೋಗಿ ನಾವು ಫೈಟ್ ಮಾಡೋದಕ್ಕೆ ಒಂದು ದಾರಿ ಸಿಕ್ಕಿದೆ. ಏನು ತನಿಖಾಧಿಕಾರಿಗಳು ಯೋಗೇಶ್ ಇರ್ಬೋದು, ಆದಮ್ ಇರ್ಬೋದು, ಇವರೆಲ್ಲರೂ ಸಹ ದಾರಿ ತಪ್ಪಿಸಿ ಸಾಕ್ಷಿಗಳನ್ನು ನಾಶ ಮಾಡಿದ್ರಲ್ಲ, ಅದಕ್ಕೋಸ್ಕರವಾಗಿ ಏನು ಕೋರ್ಟ್ ಆದೇಶ ಕೊಟ್ಟಿದೆಯಲ್ಲ, ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು, ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿದಾರಲ್ಲ. ಇವತ್ತು ಕೋರ್ಟ್ನಲ್ಲಿ ಅಕ್ವಿಟಲ್ ಕಮಿಟಿ ಯಾಕೆ ರಚನೆ ಆಗಲಿಲ್ಲ ಅಂತ ಕೇಳಿದಾಗ ಕೋರ್ಟ್ನಲ್ಲಿ ಇದೆ, ಹೈಕೋರ್ಟ್ನಲ್ಲಿ ಇದೆ ಅಂತ ಹೇಳ್ತಿದ್ರಲ್ಲ. ಈಗ ಅಕ್ವಿಟಲ್ ಕಮಿಟಿ ರಚನೆ ಆಗಿ ತಪ್ಪಿತಸ್ಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅವರಿಗೆ ಅವರ ತಪ್ಪುಗಳನ್ನು ಹೊರಗಡೆ ತೆಗೆದು ಅವರಿಗೆ ಶಿಕ್ಷೆ ಆಗುವಂಥದ್ದು. ಆಗ ಮತ್ತೊಮ್ಮೆ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಅದರ ಬಗ್ಗೆ ವಿಚಾರವನ್ನು ತೆಗೆದುಕೊಂಡು ಹೋಗಬಹುದು. ಇವತ್ತೇನು ಮೇಲ್ಮನವಿ ಸಲ್ಲಿಸೋದಕ್ಕೆ ನಮ್ಮಲ್ಲಿರುವಂತಹ ಪೂರಕವಾದಂತಹ ದಾಖಲೆಗಳು, ಮತ್ತಷ್ಟು ಸಾಕ್ಷಿಗಳನ್ನು ಸಂಗ್ರಹಣ ಮಾಡಿದ್ದೀವಿ ಅಂತೇಳಿ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಎಲ್ಲ ಸಾಕ್ಷಿಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿಟ್ಟು ಮತ್ತೊಮ್ಮೆ ಮರು ತನಿಖೆಗೆ ಆದೇಶ ಆಗುತ್ತೆ, ಈ ನಂಬಿಕೆ ಎಲ್ಲ ಹೋರಾಟಗಾರರಿಗೂ ಇದೆ. ಆ ಭಾಗದಲ್ಲಿ ಕೇಸರಿ ಶಾಲು ಹಾಕೊಂಡು ಹಿಂದುತ್ವವಾದಿಗಳು ಅಂತ ಹೇಳಿದ್ರಲ್ಲ, ಉಜಿರೆಯಿಂದ ಧರ್ಮಸ್ಥಳ ಗ್ರಾಮದವರೆಗೂ ಧರ್ಮ ಸಂರಕ್ಷಣಾ ಸಭೆ ಬಂದ್ರಲ್ಲ, ಆ ಸಭೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಒಂದಷ್ಟು ಜನ ಭಾಗವಹಿಸಿದ್ರಲ್ಲ, ಕೇಸರಿ ಶಾಲು ಹಾಕೊಂಡು ಹಿಂದೂ ಸಂರಕ್ಷಣೆಗೋಸ್ಕರ, ಹಿಂದೂ ಧರ್ಮದ ಸಂರಕ್ಷಣೆ ಅಂದ್ರಲ್ಲ, ಸೌಜನ್ಯ ಹಿಂದೂ ಅಲ್ವಾ, ಯಮುನಾ ನಾರಾಯಣ ಹಿಂದೂ ಅಲ್ವಾ, ಯಾತಕ್ಕೋಸ್ಕರವಾಗಿ ಈ ರೀತಿ ತಾರತಮ್ಯ ಮಾಡ್ತಾ ಇದ್ರಿ? ಡಾಕ್ಟರ್ ಭರತ್ ಶೆಟ್ಟಿ, ವೇದವಾಸ್ ಕಾಮತ್, ಹರೀಶ್ ಪುಂಜಾ, ನಳಿನ್ ಕುಮಾರ್ ಕಟೀಲ್, ಇವತ್ತಿನ ಸಂಸದರಾದಂತಹ ಬ್ರಜೇಶ್ ಚೌಟ, ರಾಜ್ಯಸಭಾ ಸದಸ್ಯರು, ಇವರೆಲ್ಲರೂ ಸಹ ಈ ತೀರ್ಪಿನ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ. ತನ್ನ ವ್ಯಾಪ್ತಿಗೆ ಬರುವಂತಹ ಹರೀಶ್ ಪುಂಜಾ ಹೇಳ್ತಾರಲ್ಲ, ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಮಾತಾಡ್ತಾರಲ್ಲ, ತನ್ನ ಕ್ಷೇತ್ರದ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತಂದಾಗ ಈ ವಿಚಾರವಾಗಿ ಏನಾದರೂ ಹೇಳಿಕೆ ಕೊಟ್ಟು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು, ಸಂಸದರು ರಾಜೀನಾಮೆ ಕೊಡಬೇಕು, ರಾಜ್ಯಸಭಾ ಸದಸ್ಯರು, ತನ್ನ ವ್ಯಾಪ್ತಿಗೆ ಬರುವಂತಹ ವಿಚಾರ ಇದು, ಹೇಳಿಕೆ ಕೊಡ್ತಾ ಇಲ್ಲ, ನೈತಿಕ ಹೊಣೆ ಹೊರಬೇಕಾಗಿತ್ತು, ಕೊಡ್ತಾ ಇಲ್ಲ. ಹಾಗಾದ್ರೆ ಹೋರಾಟಗಾರರು ಇಲ್ಲ ಅಂತಂದ್ರೆ ಈ ದಾಖಲೆಗಳನ್ನು ಪ್ರದರ್ಶನ ಮಾಡ್ತಾ ಹೋಗಿದ್ರೆ ಈ ಕೇಸು ಸಾವಿರಾರು ಕೇಸುಗಳ ಜೊತೆ ಅದು ಮುಚ್ಚೋಗ್ತಿತ್ತಲ್ಲ. ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರಲ್ಲಿ ನಿಮ್ಮ ಅಕ್ಷರ ಮೀಡಿಯಾದ ಮನವಿ ಮುಂದೆ, ಹೆಣ್ಣು ಮಕ್ಕಳ ಮೇಲೆ ಅಪಾರ ಕಾಳಜಿ ಇರುವಂತಹ ನಿಮಗೆ ಈ ಸೌಜನ್ಯ ಪ್ರಕರಣದಲ್ಲಿ ನೀವು ಎಂಟ್ರಿ ಆಗಬೇಕು, ನೀವು ಧರ್ಮಸ್ಥಳ ಗ್ರಾಮಕ್ಕೆ ಹೋಗಿ ಕುಸುಮಾವತಿಯವರ ಜೊತೆ ಕುತ್ಕೊಂಡು ಮಾತಾಡಬೇಕು, ಕುಸುಮಾವತಿಯವರಿಂದ ಮಾಹಿತಿಗಳನ್ನು ಕಲೆ ಹಾಕಬೇಕು, ದಾಖಲೆಗಳನ್ನು ಕಲೆ ಹಾಕಬೇಕು, ಕಲೆ ಹಾಕಿ ಆ ಕುಟುಂಬದ ಜೊತೆ ನಾನು ಇದ್ದೇನೆ ಅಂತೇಳಿ ನೀವೇನು ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ದೂರು ಬಂದ ತಕ್ಷಣ ಅದನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಹೇಳಿ SIT ರಚನೆ ಮಾಡಿ ವಿದೇಶದಲ್ಲಿ ಅಡಗಿ ಕೂತಿದ್ದಂಥ ಪ್ರಜ್ವಲ್ ರೇವಣ್ಣನ ಭಾರತಕ್ಕೆ ಕರ್ಕೊಂಡು ಬಂದು ಜೈಲಲ್ಲಿ ಹಾಕ್ಸಿದ್ರಲ್ಲ, ಅದೇ ರೀತಿಯಾಗಿ ಸರ್ಕಾರದ ಜೊತೆ ಮಾತನಾಡಿ ಸೌಜನ್ಯಗೆ ನ್ಯಾಯ ಸಿಗುವಂತಹ ಮಾರ್ಗಗಳನ್ನು ಹುಡುಕಿ ಅವ್ರ ಜೊತೆ ನಾವಿದ್ದೀವಿ ಅಂತೇಳಿ ಆತ್ಮಸ್ಥೈರ್ಯ ತುಂಬಿ ಅವ್ರ ಜೊತೆ ಇದ್ದುಕೊಂಡು ಸೌಜನ್ಯ ಕೇಸು ಇಡೀ ಭಾರತ ದೇಶಕ್ಕೆ ಒಂದು ಪಾಠ ಆಗಬೇಕು, ಒಂದು ಮುನ್ನುಡಿ ಬರೀಬೇಕು. ಬಹುಶಃ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ಅವರ ಮನಸ್ಸು ಏನು ಹೆಂಗರಳು ಅಂತ ಏನು ಹೇಳ್ತೀವಲ್ಲ, ನಾಗಲಕ್ಷ್ಮಿ ಚೌಧರಿಯವರು ಮನಸ್ಸು ಮಾಡಿದ್ರೆ ಈ ಕೇಸ್ಗೆ ಸೌಜನ್ಯಗೆ ನ್ಯಾಯ ಸಿಗುತ್ತೆ, ನಾರಾಯಣ ಯಮುನರಿಗೂ ನ್ಯಾಯ ಸಿಗುತ್ತೆ. ಈ ಕೇಸ್ನಲ್ಲಿ ಏನು ಈ ಸಾಮೂಹಿಕ ಅತ್ಯಾಚಾರ ಮಾಡಿ ಕಣ್ಮರೆಯಾಗಿದ್ದಾರ, ಕಣ್ ತಪ್ಪಿಸಿಕೊಂಡಿದ್ದಾರಲ್ಲ, ಅವರೆಲ್ಲರ ಮುಖವಾಡಬಹುದು ಸಹ ಬಯಲಾಗುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ, ಅನ್ಯಾಯ ಆಗಿದೆ ಅಂತ ಗೊತ್ತಿದ್ರೂ ಸಹ ನಾವು ಬಾಯಿ ಮುಚ್ಕೊಂಡು ಕೂತಿದ್ರೆ ನಾವು ನಮ್ಮ ಆತ್ಮದ್ವಂಚನೆ ಮಾಡಿಕೊಂಡಿರೋ ರೀತಿ, ನಮಗೆ ನಾವು ಆತ್ಮದ್ರೋಹ ಮಾಡ್ಕೊಳ್ತಾ ಇರುವಂತ ರೀತಿ ಇಲ್ಲಿ ದಾಖಲೆಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಲ್ಲಿ ಅನ್ಯಾಯ ಆಗಿದೆ, ಸಾಮೂಹಿಕವಾಗಿ ಅತ್ಯಾಚಾರ ಆಗಿದೆ, ಕೋರ್ಟ್ ಹೇಳಿದೆ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಇದ್ದಾಗ್ಲೂ ಸಹ ನಮಗ್ಯಾಕೆ ಅಂತ ನಾವು ಕುತ್ಕೊಂಡ್ರೆ ನಾವು ನಿಜಕ್ಕೂ ಮನುಷ್ಯರಾಗೋದಕ್ಕೆ ನಾಲಾಯಕ್ಕು, ನಾವು ಮನುಷ್ಯರಾಗಿರೋದಕ್ಕೆ ನಾಲಾಯಕ್ಕಾಗಿರ್ತೀವಿ.
ನಮ್ಮ ಕೈಯಲ್ಲಾದಂತಹ ಪ್ರಯತ್ನಗಳನ್ನು ನಾವು ಮಾಡೋಣ, ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನ ಮಾಡೋಣ. ಮತ್ತೊಮ್ಮೆ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಮನವಿ ಮಾಡಿಕೊಳ್ಳೋದು, ದಯಮಾಡಿ ಈ ವಿಚಾರದಲ್ಲಿ ಏನು ಕುಸುಮಾವತಿಯವರ ಜೊತೆ ನಿಂತ್ಕೊಳ್ಬೇಕು ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಮತ್ತೊಮ್ಮೆ ಮನವಿ ಮಾಡಿಕೊಳ್ತೇವೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.